ಹಲೋ ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದರ್ಶನ್ ಮಾಸ್ಟಿವಿಯ ವಿಶೇಷ ಕಾರ್ಯಕ್ರಮ. ನಾವು ಇವತ್ತು ಒಂದು ವಿಶೇಷವಾದ ಸ್ಥಳದಲ್ಲಿದ್ದೀವಿ. ಅದು ಏನು ಅಂತ ಕೇಳಿದ್ರೆ, ಚನ್ನಪಟ್ಟಣದಲ್ಲಿರುವಂತಹ ಕರಿಯಪ್ಪನ ದೊಡ್ಡಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ. ಸುಮಾರು ಕಾರ್ಯಕ್ರಮಗಳನ್ನ ಈ ಜಾಗದಲ್ಲಿ ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಅಲಂಕಾರವನ್ನು ನೋಡೋದಕ್ಕೆ ನಮಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಈ ವಾತಾವರಣವನ್ನ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಇಲ್ಲಿಯ ಜನರು ದೇವರ ಮೇಲೆ ಇಟ್ಟಿರುವಂತಹ ಭಕ್ತಿ, ಶ್ರದ್ಧೆ, ಬುದ್ಧಿ, ವಿನಯ, ವಿವೇಕ, ಆಚಾರ ವಿಚಾರ, ಸಂಸ್ಕೃತಿ, ಧರ್ಮ, ನ್ಯಾಯ, ನೀತಿಯನ್ನ ಎತ್ತಿ ಹಿಡಿಯುವಂತ ಒಂದು ಈ ಒಂದು ದೇವಸ್ಥಾನದಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಅಲಂಕಾರಗಳು ಅಥವಾ ಇಲ್ಲಿ ಸೇರಿರುವಂತಹ ಜನ ಮತ್ತೆ ಇಲ್ಲಿ ನಡೆಯುವಂತಹ ಗಾಯನಗಳು ತುಂಬಾ ಅದ್ಭುತವಾಗಿರುವಂತದ್ದು. ಒಂದು ವೇದಿಕೆ ಅಂದ್ರೆ, ಒಂದು ದೇವಸ್ಥಾನ ಅಂದ್ರೆ, ಒಂದು ದೇವಾಲಯ ಅಂದ್ರೆ ಅಲ್ಲಿ ಏನೇನು ಅಂಶಗಳು ಇರ್ತವೆ ಅವೆಲ್ಲ ಅಂಶಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೇನು ಒಂದು ಯಾವ್ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಇನ್ನು ಏನೇನು ವಿಶೇಷವಾದ ದೇವರಿಗೆ ಅರ್ಪಣೆಯನ್ನು ನೀಡ್ತಾರೆ ಅಂತ ನಾವು ಕಾದ್ ನೋಡೋಣ. ದೇವಸ್ಥಾನದ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ಹಿರಿಯರು ಭಕ್ತಾದಿಗಳು ನಮ್ಮ ಜೊತೆಗಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾವು ಕೇಳಿ ನೋಡೋಣ. ಸರ್, ಏನ್ ಹೇಳ್ತಾರೆ ಒಟ್ಟಾರೆ ಈ ಕಾರ್ಯಕ್ರಮ ಈ ದೇವಸ್ಥಾನದ ಬಗ್ಗೆ? ಬಹಳ ಚೆನ್ನಾಗಿದೆ. ಪ್ರತಿ ವರ್ಷನೂ ಮಾಡ್ತಾವ್ರೆ, ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ತಿಂಡಿ ತೀರ್ಥ ಎಲ್ಲ ಕೊಡಿಸ್ತಾರೆ. ಬಹಳ ಈ ವಿಶೇಷವಾಗಿ ತಿರುಪತಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಚೆನ್ನಾಗಿ ಮಾಡ್ತಾವ್ರೆ. ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾವ್ರೆ. ನಾವು ಸುಮಾರು ವರ್ಷದಿಂದ ಬರ್ತಾ ಇದೀವಿ. ಪ್ರತಿ ವರ್ಷನೂ ಮಾಡ್ತಾವ್ರೆ, ಬಹಳ ಚೆನ್ನಾಗಿ ನೀಟಾಗಿ ಬಹಳ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ವಿಶೇಷವಾದ ಕಾರ್ಯಗಳನ್ನ ಮಾಡಿದ್ದಾರೆ, ಪ್ರತಿಯೊಂದು ವಿನ್ಯಾಸ ಮಾಡಿದ್ದಾರೆ. ಅನ್ನ ಸಂತರ್ಪಣೆ ಕೂಡ ಅಷ್ಟೇ ಇದೆ, ಆಮೇಲೆ ಗಾಯನ ಸ್ಪರ್ಧೆ ಇದೆ. ಇದರಲ್ಲಿ ನಿಮಗೆ ಮುಖ್ಯವಾಗಿ ಇಷ್ಟ ಆಗಿರೋದು ಯಾವುದು? ದೇವರು ತಿರುಪತಿ ತಿಮ್ಮಪ್ಪ ವೆಂಕಟರಮಣಸ್ವಾಮಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಅಲಂಕಾರ ಮಾಡವ್ರೆ. ಮುಂದೆ ಇದನ್ನು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಅಲಂಕಾರ ಎಲ್ಲ. ಅವರೆಲ್ಲ ವೀಕ್ಷಕರೇ, ದೇವರೇ ಧರೆಗೆ ಬಂದಂತೆ ಅವರ ಮನಸ್ಸಿಗೆ ಒಂದು ಪ್ರತಿಬಿಂಬವನ್ನು ಮೂಡಿಸಿದ್ದಾರೆ. ಆ ಒಂದು ಪ್ರತಿಬಿಂಬವನ್ನು ಇವತ್ತು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಲವಾರು ವಿಶೇಷವಾದ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇನ್ನು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ನಾವು ಕಾದ್ ನೋಡಬೇಕಾಗಿ. ಮನೆ ವೀಕ್ಷಕರೇ, ಈ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ಬ ಭಕ್ತಾದಿಗಳು ನಮ್ಮ ಜೊತೆಗಿದ್ದಾರೆ. ಅವರು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಏನನ್ನಿಸ್ತು ಮೇಡಮ್ ಈ ಜಾತ್ರೆಗೆ ಬಂದು? ತುಂಬ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಬಂದಿರೋದು. ನೆಕ್ಸ್ಟ್ ವರ್ಷದಿಂದ ಪದೇ ಪದೇ ಬರ್ತಾ ಇರ್ತೀವಿ. ಇವತ್ತು ಆನಂದ್ ಗುರುಜಿ ಬರ್ತಾರೆ,
ಮಾಡ್ತಾರೆ. ಸಂಜೆ ಸಂಜೆವರೆಗೂ ಇದ್ದು ಅವ್ರನ್ನ ನೋಡ್ಕೊಂಡು ಆಮೇಲೆ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ, ಪ್ರಸಾದದ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಭಕ್ತಾದಿಗಳಿಗೆಲ್ಲ ಚೆನ್ನಾಗಿ ದರ್ಶನ ಮಾಡಿಸ್ತಾ ಇದ್ದಾರೆ, ಚೆನ್ನಾಗಿದೆ ನೋಡೋಕೆ. ಬೇರೆಯವ್ರಿಗೆಲ್ಲ ನೋಡಕ್ ಬಂದು ಹೇಳಿ ನೀವು ನಿಮ್ ಚಾನಲ್ ಇಂದ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಬಂದವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವಿಷಯಗಳನ್ನು ಅಳವಡಿಸಿದ್ದಾರೆ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಮೇಡಮ್? ಇದರಲ್ಲಿ ನಾನು ನೋಡಿದ ಯಾವ ಚಾನಲ್ ಇದ ಯಾವ್ದು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರು ನೀವು ಹೇಳಿ? ಈಗ ಅಲಂಕಾರ ಒಂದೇದು, ಅಲಂಕಾರ ತುಂಬಾ ಡೆಕೋರೇಷನ್ ಒಂದೊಂದು ಕೆಲವು ತುಂಬಾ ಎಲ್ಲ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಮತ್ತೆ ಭಜನೆ ಇದೆಯಲ್ಲ, ಭಜನೆ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಲ್ಲಿ ಹಾಡು ಹೇಳೋರ್ಗೆ, ಭಜನೆ ಮಂಡಳಿ ಅವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ವೆಂಕಟೇಶ್ವರ ಎಲ್ಲರಿಗೂ ಒಳ್ಳೇದ್ ಮಾಡಲಿ. ಓಕೆ, ಥ್ಯಾಂಕ್ ಯು ಮೇಡಮ್, ಮಾಸ್ಟರ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ನೋಡಲ ವೀಕ್ಷಕರೇ, ಹೀಗೆ ಸಾವಿರಾರು ಭಕ್ತಾದಿಗಳು ಬಂದು ಈ ದೇವಸ್ಥಾನದಲ್ಲಿ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇದೊಂದು ವಿಶೇಷನೇ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಆಧರಿಸಿ ಇಟ್ಕೊಂಡು, ಆಮೇಲೆ ಸಂಗೀತವನ್ನು ಆಧರಿಸಿ ಇಟ್ಕೊಂಡು, ಆಮೇಲೆ ಅಲಂಕರಣಗಳನ್ನು ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಕರಿಯಪ್ಪನ ದೊಡ್ಡಿಯಲ್ಲಿ ಶ್ರೀ ಲಕ್ಷ್ಮೀದೇವರ ವೆಂಕಟರಮಣ ದೇವಸ್ಥಾನವನ್ನು ತುಂಬ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸ್ತಾ ಇದ್ದಾರೆ. ಇನ್ನೂ ಏನೇನು ಕಾರ್ಯಕ್ರಮ ಇದೆ ಅಂತ ನಾವು ಕಾದು ನೋಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ಬ ಭಕ್ತಾದಿಗಳು ನಮ್ಮ ಜೊತೆಗಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಏನು ಹೇಳ್ತಾರೆ ಈ ಜಾತ್ರೆ ಬಗ್ಗೆ? ನಾನು ಮದ್ದೂರು ತಾಲೂಕು ಕೊಪ್ಪದಿಂದ ಬಂದಿದ್ದೀನಿ. ನಾನು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಪೂಜೆ ಮಾಡಿ ಹೋಗ್ತೀನಿ. ನಮ್ಮ ಕಷ್ಟಗಳಿಗೆ ಇದ್ದವರು ತುಂಬ ಕಷ್ಟದಲ್ಲಿ ಆಗಿದೆ, ಹಾಗಾಗಿ ನೆನೆಸ್ಕೊಂಡು ಪ್ರತಿ ವರ್ಷ ವೈಕುಂಠ ಏಕಾದಶಿ ಬಂದು ಪೂಜೆ ಸಲ್ಲಿಸ್ತಾ ನಮ್ಮ ಪತ್ನಿ ಸಮೇತರಾಗಿ ಬಂದು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಇನ್ನು ಹಾಗೆ ಇನ್ನೊಬ್ಬ ಕಲಾ ಭಕ್ತಾದಿಗಳು ನಮ್ಮ ಜೊತೆಗಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನೀವೇನು ಹೇಳ್ತೀರಾ? ವೈಕುಂಠ ಏಕಾದಶಿ ದಿವಸ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಸ್ವಾಮಿ ದರ್ಶನ ಮಾಡಿದ್ದೀವಿ ಎಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ಹೊಸ ವರ್ಷ ಎಲ್ರಿಗೂ ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ರಿಗೂ ಐರಾರಾಗ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ದೇವರು ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳು ಸಾವಿರಾರು, ಆದರೆ ಒಂದು ದೇವಸ್ಥಾನದಲ್ಲಿ ಆ ಪೂಜೆ ವಿಧಿ ವಿಧಾನಗಳನ್ನ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಆ ಒಂದು ಭಕ್ತಿ ಯಾವ ರೀತಿ ಇದೆ ಅನ್ನೋದನ್ನ. ಇಲ್ಲಿ ನೋಡಿದ್ರೆ ಅವೆಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಅಷ್ಟೊಂದು ವಿಶೇಷವಾಗಿ ಮತ್ತು ವಿಶಿಷ್ಟವಾಗಿ ಈ ದೇವಸ್ಥಾನವನ್ನ ಅಲಂಕಾರ ಮಾಡಿದ್ದಾರೆ, ಹಾಗೆ ಜಾತ್ರೆ ಕೂಡ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರಾಮನಗರದಿಂದ ಎಂ ಜಿ ರೋಡಿಂದ ಬಂದಿದ್ದೀವಿ. ವೈಕುಂಠ ಏಕಾದಶಿಯ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೊಸ ವರ್ಷದ ಶುಭಾಶಯಗಳು. ಎಲ್ಲ ವರ್ಷ ವರ್ಷ ಕೂಡ ಇದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ. ಹಿರಿಯರು ಕಿರಿಯರು ಹಾಗೂ ಎಲ್ಲ ಒಂದು ಇದಕ್ಕೂ ವರ್ಷ ವರ್ಷವೂ ಕೂಡ ಬಂದು ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ಕೊಳ್ಳೋದು ನಾವು. ಥ್ಯಾಂಕ್ ಯು ಸರ್ ಮಾಸ್ಟರ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಇವ್ರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಹಾರೈಸ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಜಾತ್ರೆ ಎಷ್ಟು ವಿಜೃಂಭಣೆಯಿಂದ ನಡೀತಿದೆ ಅಂತ ಈಗ ನಮ್ಮ ಜೊತೆ ಒಬ್ಬ ಭಕ್ತರಿದ್ದಾರೆ, ಅವ್ರು ಹೇಗೆ ಮಾತಾಡ್ತಾರೆ ಈ ಜಾತ್ರೆ ಬಗ್ಗೆ ಅಂತ ನೋಡೋಣ ಬನ್ನಿ. ಇವತ್ತು ಇಲ್ಲಿ ಒಂದು ವೈಕುಂಠ ಏಕಾದಶಿ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ನಮ್ಮ ಮನೆ ದೇವರು. ನಾವು ಬೆಳಿಗ್ಗೆ ಬಂದು ಭಕ್ತಾದಿಗಳೆಲ್ಲರನ್ನು ಸೇರ್ಕೊಂಡು ನಮ್ಮದೇ ಆದಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಇಲ್ಲಿ ಜನಗಳೆಲ್ಲರಿಗೂ ಸೇವೆ ಮಾಡ್ತಾ ಇದ್ದೀವಿ. ದೇವರು ಇವತ್ತು ವೈಕುಂಠ ಏಕಾದಶಿ ವಿಶೇಷ ದಿನ ಎಲ್ಲರಿಗೂ ಎಲ್ಲ ಭಕ್ತಾದಿಗಳನ್ನ ಒಳ್ಳೇದ್ ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಒಬ್ಬ ಭಕ್ತಾದಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ನಮ್ಮ ಜೊತೆ ಇನ್ನೊಬ್ಬ ಭಕ್ತಾದಿ ಇದ್ದಾರೆ, ನೋಡೋಣ ಬನ್ನಿ ಅವ್ರು ಹೇಗೆ ಮಾತಾಡ್ತಾರೆ ಈ ಜಾತ್ರೆ ಬಗ್ಗೆ ಅಂತ. ಚನ್ನಪಟ್ಟಣ ತಾಲೂಕು ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿ ಎಂಬ ದೇವಸ್ಥಾನದಲ್ಲಿ ವಿಶೇಷವಾಗಿ ಇದು ಒಂದು 50ನೇ ವರ್ಷದ್ದೇ ಕಾರ್ಯಕ್ರಮ, 50 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇತ್ತೇನಪ್ಪ ಅಂದ್ರೆ ಇದು ಈ ವರ್ಷ ವಿಜೃಂಭಣೆಯಿಂದ ಈ ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠದ್ವಾರ ಮತ್ತು ಇಲ್ಲಿ ಕಾರ್ಯಕ್ರಮಗಳೆಲ್ಲ ಇಲ್ಲಿ ತಮ್ಮದೇ ಅಂತ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ವೀಕ್ಷಣೆ ಮಾಡಿಕೊಂಡು ದೇವ್ರನ್ನ ಇದ್ರೆ ನೋಡಿಕೊಂಡು ದೇವ್ರನ್ನ ಕಂತುಪ್ಸಿ ಹೋಗುವಂತ ಒಂದು ವಿಶೇಷ. ಇಲ್ಲಿ ಬಂದವ್ರಿಗೆ ಒಳ್ಳೆ ಆಯಾಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ವೀಕ್ಷಕರೇ, ಈಗ ಭಕ್ತಾದಿಗಳು ಜನಸಾಗರವನ್ನೇ ಇಲ್ಲಿ ಉಕ್ಕಿ ಬರ್ತಿದೆ, ಈಗ ಭಕ್ತಾದಿಗಳೆಲ್ಲ ಹೇಗೆ ಮಾತಾಡ್ತಾರೆ ಈ ಒಂದು ಸಮಾರಂಭದ ಬಗ್ಗೆ ಅಂತ ಕೇಳೋಣ ಬನ್ನಿ. ಚನ್ನಪಟ್ಟಣ ತಾಲೂಕು ಮುನಿಯಪ್ಪನ ದೊಡ್ಡಿದೆ. ವೈಕುಂಠ ಏಕಾದಶಿ ಪ್ರಯುಕ್ತ ತಲಾಂತರದಿಂದ ನಡ್ಕೊಳ್ತಿದೆ. ಆದರೆ ಇಲ್ಲಿ ಜನಸಂಖ್ಯೆಯಿಂದ ಸೇರಿ ಭಕ್ತಾದಿಗಳೆಲ್ಲ ವೈಕುಂಠ ಏಕಾದಶಿ ಅಂದರೆ ಎಲ್ಲರಿಗೂ ಅತ್ಯುತ್ತಮ ಎಂದು ಪ್ರೇಕ್ಷಕರಿಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿದ್ರು. ವೀಕ್ಷಕರೇ, ಜನಗಳು ಹೇಗೆ ಮಾತಾಡ್ತಾರೆ ಅವರ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಈಗ ಇಲ್ಲಿನ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ನೋಡೋಣ ಮನೆ ಅವ್ರು ಹೇಗೆ ಮಾತಾಡ್ತಾರೆ ಅಂತ. ನಮ್ಮ ಹೆಸರು ಪ್ರಸನ್ನ ಅಂದ್ಬಿಟ್ಟು. ಸೊ ಇಲ್ಲಿ ಕರಿಯಪ್ಪನ ದೊಡ್ಡಿ
ಲೋಯಪ್ಪನ ದೊಡ್ಡದಿಂದ ಸುಮಾರು 1984 ಸ್ಥಾಪನೆ ಆಗಿದೆ ದೇವಸ್ಥಾನ ಇದು. ಸುಮಾರು ಅವಾಗಿಂದ ವೈಕುಂಠ ಏಕಾದಶಿ ಮಾಡ್ಕೊಂಡ ಬರ್ತಾ ಇದೀವಿ. ಇತ್ತೀಚಿನ ಈಗೀಗ ಒಂದು 50,000 ಜನ ಸೇರಿ ಫುಲ್ಲು 50,000 ಜನ ಭಕ್ತಾದಿಗಳು ಬರ್ತಾರೆ. ಮುಂದಿನ ದಿನಗಳಲ್ಲೇ ಇನ್ನೂ ಜಾಸ್ತಿಯಾಗಿ ಜನ ಬಂದು ಭಕ್ತಾದಿಗಳು ಬರಬೇಕು ಅಂತ ಮನವಿ. ಮುಖ್ಯಸ್ಥರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇನ್ನೊಬ್ಬ ಭಕ್ತರು ನಮ್ ಜೊತೆ ಕಾಯ್ತಾ ಇದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳಕ್ಕೆ ಕೇಳೋಣ ಬನ್ನಿ. ನಾನು 2 ವರ್ಷದಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿ ನಡೀತಾ ಇದೆ, ವಿಜೃಂಭಣೆಯಿಂದ ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಖುಷಿ ಮತ್ತೆ ಮನಸ್ಸಲ್ಲಿ ನೆಮ್ಮದಿ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಹೀಗೆ ವರ್ಷ ವರ್ಷ ನಡೀತಾ ಇದೆ ಅಂತ ಪ್ರಾರ್ಥಿಸ್ತಾ ಇದೀವಿ ಆ ದೇವರಲ್ಲಿ. ವೀಕ್ಷಕರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಈಗ ಹಿರಿಯ ಒಬ್ಬ ವೀಕ್ಷಕರು ನಮ್ ಜೊತೆ ಇದ್ದಾರೆ, ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಈ ಜಾತ್ರೆ ಬಗ್ಗೆ ಅಂತ ಹೇಳಿ. ನಾವು ಮಳವಳ್ಳಿ ತಾಲೂಕು ಕುಸ್ಕು ಗ್ರಾಮದಿಂದ ಬಂದಿದ್ದೇವೆ. ಇಲ್ಲಿ ತುಂಬಾ ವರ್ಷದಿಂದ ಭಾರಿ ಉಪಯೋಗದಿಂದ ನಡೀತಕ್ಕಂತ ಕಾರ್ಯ ಇಲ್ಲಿ ನಾವು ಒಂದು ವಿಶಿಷ್ಟವಾದಂತ ಕಾರ್ಯ ಅಂದ್ರೆ ಅವ್ರು ಕೊಡ್ತಾ ತಿಂಡಿ ಈ ದರ್ಶನ ಮಾಡತಕ್ಕಂತ ಒಬ್ಬ ರೀಕೆ ಎಲ್ಲ ಕೊಡ್ತಾ ಇದ್ದಾರೆ. ಒಂದು 1,000 ಜನಕ್ಕೆ ಇಲ್ಲಿ ಊಟ ಆಗ್ತಾ ಇದ್ದಾರೆ. ಮತ್ತು ಪುಟ್ಸ್ವಾಮಿ ಇವರು ತುಂಬಾ ಶ್ರಮಪಟ್ಟು ಇದಕ್ಕೆ ಸಾಹಸವನ್ನು ಮಾಡ್ತಾ ಇದ್ದಾರೆ. ನಾವು ಇವಾಗಲೇ ಒಂದು ತಿರುಪತಿಯಲ್ಲಿ ಏನು ಒಂದು ದರ್ಶನ ಮಾಡ್ತೀವೋ ಅಷ್ಟೇ ಒಂದು ಸಂತೋಷ ನಾವು ಪಟ್ಟಿದ್ದೀವಿ. ಈಗಾಗಲೇ ತುಂಬಾ ಜನಗಳನ್ನ ಈಗ ಅಲ್ಲಿ ದರ್ಶನ ಪಡೆದಿದ್ದಾರೆ. ಇನ್ನೂ ಪಡೆಯುವಂತವ್ರು 6-12 ಗಂಟೆವರೆಗೂ ಇರ್ತಾರೆ. ಆದರೂ ಇಲ್ಲಿ ತುಂಬಾ ವಿಭಜನೆ ನಡೀತಾ ಇದ್ರಿಂದ ಬಹಳ ಸಂತೋಷ ಆಗಿದೆ. ಒಂದು ತೃಪ್ತಿ ಅಂತ ಇದನ್ನ ನಾವು ಹೇಳಬಹುದು. ಇವತ್ತಿನ ದಿವಸ ಒಂದು ತೃಪ್ತಿ ಆಗಿದೆ. ಈ ಕರಿಯಪ್ಪನ ದೊಡ್ಡಿಯಲ್ಲಿ ಇದೊಂದು ತೃಪ್ತಿ ದೇವಸ್ಥಾನದ ಒಂದು ರೂಪವನ್ನು ತಾಳಿದೆ ಅಂತಕ್ಕಂಥ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಹಲವಾರು ಭಕ್ತಾದಿಗಳು ಅವರ ಅನಿಸಿಕೆ ಅಭಿಪ್ರಾಯನ ನಮ್ ಜೊತೆ ಹಂಚ್ಕೊಂಡ್ರು. ಇಲ್ಲಿನ ಇನ್ನೊಬ್ಬ ಭಕ್ತಾದಿಗಳು ನಮ್ ಜೊತೆ ಕಾಯ್ತಾ ಇದಾರೆ, ಅವರು ಅವರ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ತಾರೆ ಅಂತ ಕೇಳೋಣ ಬನ್ನಿ. ನೋಡಿದರೆ ಭಕ್ತಾದಿಗಳಿಗೆ ಪ್ರಸಾದಿಗಳೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತದೆ. ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿ ಕಟ್ಟಾಗಿಲ್ಲ, ಭಕ್ತಾದಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಭಕ್ತಾದಿಗಳು ತುಂಬಾ ಚೆನ್ನಾಗಿ ಅವರ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ತಿದ್ದಾರೆ. ನೀವು ನೋಡ್ತಿರೋ ಹಂಗೆ ಪ್ರಸಾದ ಕೂಡ ವಿತರಣೆ ಆಗ್ತಾ ಇದೆ. ಇನ್ನೊಬ್ಬ ಭಕ್ತಾದಿ ನಮ್ ಜೊತೆ ರೆಡಿ ಇದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳಕ್ಕೆ ಕೇಳೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ತಿರುಪತಿ ಅಷ್ಟೇ ವಿಶೇಷವಾದಂತ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಇಲ್ಲಿ ಎಲ್ಲ. ತುಂಬಾ ಒಳ್ಳೆ ಸತ್ಯವಾದಂತ ದೇವ್ರು ಇದು. ತಿರುಪತಿ 2ನೇ ತಿರುಪತಿ ಅಂತಾನೆ ಹೆಸರುವಾಸಿಕೆ ಆಗಿದೆ ಇದು. ತುಂಬಾ ಇದೆ, ಚನ್ನಪಟ್ಟಣಕ್ಕೆ ನಿಯರ್ ಹತ್ರವಾಗಿದೆ. ಒಳ್ಳೆ ದೇವಸ್ಥಾನ ಮಾತ್ರ, ಎಲ್ಲ ಭಕ್ತಾದಿಗಳಿಗೆ ಒಳ್ಳೆ ವಿಶೇಷವಾಗಿ ಪೂಜೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಈ ದಿನ ಉಪಯೋಗಿಸ್ಕೋಬೇಕು ಅಷ್ಟೇ. ಅದೇ ನಾವು ಇಲ್ಲೇ ಮುನಿಯಪ್ಪನ ದೊಡ್ಡಿಯವರನ್ನೇ, ನಾವು ಗ್ರಾಮ ಪಂಚಾಯತಿ ಮೆಂಬರ್ ಕುಮಾರ್ ಅಂತ. ಭಾಳ ಇಲ್ಲಿ ಒಂದು 15 ದಿವಸದಿಂದ ವೈಕುಂಠ ಏಕಾದಶಿಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಸಿಟಿಯಾಗಿ ನಿಯರ್ ಇದರಿಂದ ಇಲ್ಲಿ ರಾತ್ರಿ 11:30 ಗಂಟೆಗಂಟ ಫಂಕ್ಷನ್ ತುಂಬ ಚೆನ್ನಾಗಿ ನಡೀತದೆ. ಜನನೂ ಅಷ್ಟೇ ಇದೆ, ಮತ್ತು ಊಟಕ್ಕೆ ತಿಂಡಿಗೆ ನೀರಿಗೆ ಮತ್ತು ವೆಹಿಕಲ್ ಪಾರ್ಕಿಂಗ್ಗೆ ಅಂದರೆ ಎಲ್ಲರಿಗೂ ವ್ಯವಸ್ಥೆ ಆಗಿದೆ. ಭಾಳ ಅದ್ಭುತವಾಗಿ ಇಲ್ಲಿ 10-15 ವರ್ಷದಿಂದ ವೈಕುಂಠ ಏಕಾದಶಿಯನ್ನು ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾವ್ರೆ. ಅಂದ್ರೆ ಜನರು ತುಂಬಾ ಜಾಸ್ತಿ ಬರ್ತದೆ. ಇಲ್ಲಾಂದ್ರೂ ಇಲ್ಲಿಂದ ಇಲ್ಲೇ ಅಂದ್ರೆ ಇಲ್ಲಿ ಈಗ 60-70 ಜನ ಬಂದು ಹೋಗುತ್ತೆ ಬೆಳಗ್ಗೆಯಿಂದ. ಅಲ್ಲಿ ಮರ್ಲಿಂಗ್ 6 ಗಂಟೆಯಿಂದ ರಾತ್ರಿ 11:30 ದರ್ಶನ ಇರುತ್ತೆ. ಇಲ್ಲಿ ತುಂಬಿ ಬರ್ತಿದೆ ಮತ್ತು ಭಕ್ತಾದಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಈ ದೇವಸ್ಥಾನದ ವ್ಯವಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕರು ಕೂಡ ನಮ್ ಜೊತೆ ಈಗಿದ್ದಾರೆ. ನೋಡೋಣ ಬನ್ನಿ ಅವ್ರು ಹೇಗೆ ಮಾತಾಡ್ತಾರೆ ಅಂತ ಹೇಳಿ. ಸರ್, ನಿಮ್ ಹೆಸರು? ತಿರುಮಲಯ್ಯ. ತಿರುಮಲಯ್ಯ ಅವರು, ನೀವು ವ್ಯವಸ್ಥಾಪಕರ? ಸೊ ನೀವು ಮಾತಾಡಿ ಸರ್. ಈ ಕಾರ್ಯಕ್ರಮ ಇದು ಸುಮಾರು 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಇದು ನಾವು ಸ್ಥಾಪನೆ ಮಾಡಿ 35-40 ವರ್ಷ ಆಯಿತು ಹೊಸ ದೇವಸ್ಥಾನ. ಇದು 80 ವರ್ಷದಿಂದ ಊರಲ್ಲಿತ್ತು, ಆದರೂ 40 ವರ್ಷದಿಂದ ಮಾಡಿ ಇದು ವೈಕುಂಠ ಏಕದಾಸಿ ಅಂತ 20 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ವಿ. ಜನ ಚೆನ್ನಾಗಿ 2,000-3,000 ಜನ ಸೇರಿದ್ದೆ ದಸೆಯಿಂದ ಇವಾಗ 100,000 ಜನ ಬರ್ತಾಯಿದ್ರೆ 70,000-80,000 ಜನ ಜಾಸ್ತಿ ಬರ್ತಾಯಿದೆ ಇವತ್ತು. ಇದರೊಳಗೆ ನಮ್ಮ ಕರಿಯಪ್ಪನ ದೊಡ್ಡಿ ಮುನಿಯಪ್ಪನ ದೊಡ್ಡಿ ಚನ್ನಪಟ್ಟಣ ತಾಲೂಕಿನಲ್ಲಿರುವಂಥ ಈ ಸುತ್ತಮುತ್ತ ಎಲ್ಲೇ ಈ ವೈಕುಂಠ ಏಕದಾಸಿ ಎಲ್ಲಿ ಈ ಥರ ಮಾಡಲ್ಲ. ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯದರ್ಶಿ ಇನ್ನೊಬ್ಬರು ಮಾತಾಡ್ತಾರೆ. ನನ್ನ ಹೆಸರು ಗಂಗರಾಜು, ದೇವಸ್ಥಾನದ ಕಾರ್ಯದರ್ಶಿ ಅವರು. ಇದು ಈ ಹಿಂದೆ ಒಂದು ಪುಟ್ಟ ಮನೆಯಲ್ಲಿತ್ತು. 1984 ದಿವಂಗತ ವೆಂಕಟರಮಣ ಸ್ವಾಮೀಜಿಯವರ ಪರಿಶ್ರಮದಿಂದ ಈ ಸ್ವಾಮಿಯು ಇಲ್ಲಿ ನೆಲೆಗೊಂಡಿದ್ದಾನೆ. ಅವತ್ತಿನಿಂದ ಇವತ್ತಿನ ತನಕ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ದಿನಕ್ಕೆ ಭಕ್ತ ಸಮೂಹ ಹೆಚ್ಚುತ್ತಾ ಇದೆ. ಇದನ್ನು ನಾವು 84 ನಡೆಸ್ಕೊಂಡ್ರು ಕೂಡ ಹೀಗೆ ಒಂದು 20 ವರ್ಷದಿಂದ ವೈಕುಂಠ ಏಕಾದಶಿನ ಚಿಕ್ಕದಾಗಿ ಮಾಡ್ಕೊ ಬರ್ತಿದ್ವಿ. ಈಗ 4-5 ವರ್ಷದಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಭಕ್ತಾದಿಗಳ ಸಹೃದಯ ಸ್ವಹಸ್ತದಿಂದ ನೀಡ್ತಾ ಇರುವಂತಹ ಒಂದು ಸಹಕಾರ ಮುಖ್ಯ.
ಮತ್ತೆ ಮಾಧ್ಯಮದವರು ಕೂಡ ನಮಗೆ ಒಳ್ಳೆ ಒಂದು ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಸಂಬಂಧ ಈ ಸಂದರ್ಭದಲ್ಲಿ ನಾವು ತುಂಬಾ ಆಭಾರಿಯಾಗಿರ್ತೇವೆ. ಮತ್ತೆ ಸತತವಾಗಿ ಮೂರು ವರ್ಷದಿಂದ ನಾವು ತಿರುಪತಿಗೆ ಉಚಿತವಾಗಿ ಪಾದಯಾತ್ರೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಮೊದಲು 120 ಜನ, ಹೋದ ವರ್ಷ 300 ಜನ, ಈ ವರ್ಷ 16ನೇ ತಾರೀಕು ಅಂದ್ರೆ ಏನು 16/1/2017 ಸೋಮವಾರದಿಂದ ತಿರುಪತಿಯಿಂದ ತಿರುಪತಿವರೆಗೆ ಇಲ್ಲಿಂದ ತಿರುಪತಿ ತನಕ ಪಾದಯಾತ್ರೆಯನ್ನು ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 500ರಿಂದ 600 ಜನ ಪಾಲ್ಗೊಳ್ಳುವ ಒಂದು ನಿರೀಕ್ಷೆ ಇದೆ. ಹಾಗೂ ಈ ಕಾರ್ಯಕ್ರಮನ ಪ್ರತಿಯೊಬ್ಬ ಭಕ್ತಾದಿಗಳ ಸಹಾಯ ಸಹಕಾರದಿಂದ ನಡೆಸ್ತಾ ಇದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಪುಟ್ಟಸ್ವಾಮೀಜಿ ಅವರ ಪರಿಶ್ರಮ ಮತ್ತು ಭಕ್ತಾದಿಗಳ ಒಂದು ಸಹಕಾರ ಮುಖ್ಯ. ಭಕ್ತಾದಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ನಮ್ ಜೊತೆ ಇದ್ದಾರೆ ಅರ್ಚಕರ ಮನೆಯ ಮಕ್ಕಳು, ನೋಡೋಣ ಬನ್ನಿ ಅವ್ರು ಏನ್ ಮಾತಾಡ್ತಾರೆ ಈ ಜಾತ್ರೆ ಬಗ್ಗೆ ಅಂತೇಳಿ. ನನ್ನ ಹೆಸರು ಸಹನಾ ಅಂತ. ಈ ಜಾತ್ರೆ ಸುಮಾರು ವರ್ಷದಿಂದ ನಡೀತೈತೆ, ತುಂಬಾನೇ ಚೆನ್ನಾಗಿ ನಡೀತೈತೆ. ತುಂಬಾ ಚೆನ್ನಾಗಿ ನಡೀತೈತೆ, ವರ್ಷ ವರ್ಷನು ಚೆನ್ನಾಗಿ ಮಾಡ್ತಾರೆ. ಹೋದ ವರ್ಷ ಆನಂದ ಗುರುಜಿನ ಬಂದ್ರು, ಈ ವರ್ಷನು ಬರ್ತಾರೆ, ತುಂಬಾನೇ ಚೆನ್ನಾಗಿ ನಡೀತಾರೆ. ಅದರಲ್ಲ ವೀಕ್ಷಕರೇ, ಭಕ್ತಾದಿಗಳು ತುಂಬಾ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಮತ್ತು ಅವರ ಅನಿಸಿಕೆ ಅಭಿಪ್ರಾಯನ ಕೂಡ ನಮ್ ಜೊತೆ ಹಂಚಿಕೊಳ್ತಿದ್ದಾರೆ. ಈಗ 3 ವರ್ಷದಿಂದ ಬರ್ತಿರೋ ಇನ್ನೊಬ್ಬ ಭಕ್ತಾದಿಗಳು ನಮ್ ಜೊತೆ ರೆಡಿ ಇದ್ದಾರೆ, ನೋಡೋಣ ಬನ್ನಿ ಅವ್ರು ಹೇಗೆ ಮಾತಾಡ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಅಂತ ಹೇಳಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಸತೀಶ್ ಅಂತ. ನಾವು ಚನ್ನಪಟ್ಟಣ ತಾಲೂಕು ಮೈನಾಕನಹಳ್ಳಿ ಗ್ರಾಮದವರು. ಸುಮಾರು ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ಇದು ಚಿಕ್ಕ ಇದು ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿ ಚಿಕ್ಕ ತೃಪ್ತಿಯಿಂದ ಪ್ರಸಿದ್ಧವಾಗಿದೆ. ಸುಮಾರು 1000-1,00,000 ಭಕ್ತಾದಿಗಳು ಬಂದು ಹೋಗ್ತಾರೆ ಡೈಲಿ ಈ ದಿನ ಏಕಾದಶಿ ದಿವಸ. ಹಾಗೆ ನಾವು ಸುಮಾರು ಬಂದು 3 ವರ್ಷದಿಂದ ಬಂದು ಹೋಗ್ತಾ ಇದ್ದೀವಿ. ಅಂದ್ರೆ ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್? ಹೊಸ ಇಯರ್ ಎಲ್ಲ ಜನಸಂಖ್ಯೆ ಜಾಸ್ತಿ ಆಯ್ತಾ ಇದೆ, ಮತ್ತೀಗ ಮತ್ತೆ ಜನರೇಷನ್ ದೇವಸ್ಥಾನ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದರಿಂದ ತುಂಬಾ ಸಂತೋಷ ಆಗುತ್ತೆ. ಓಕೆ. ನೋಡೋಣ ವೀಕ್ಷಕರೇ, ಭಕ್ತಾದಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈ ವರ್ಷ ಮೊದಲನೇ ವರ್ಷ ಇಲ್ಲಿಗೆ ಬಂದಿರೋ ಭಕ್ತಾದಿಗಳು ಇವಾಗ ನಮ್ ಜೊತೆ ಇದ್ದಾರೆ, ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ. ಬೇರೆ ಜಾತ್ರೆಗೆ ಹೋಗಿರ್ತಾರೆ, ಇಲ್ಲಿಗೂ ಬಂದಿರ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಉಷಾ. ಮಾತಾಡಿ. ಅದೇ ನೋಡಿದ್ವಿ ಬೇರೆ ದೇವಸ್ಥಾನಗಳಿಗೆಲ್ಲ ಅಂತ, ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಮತ್ತೆ ಬೇಗ ಜನಗಳನ್ನು ಕ್ಯೂನಲ್ಲಿ ಬೇಗ ಕಳಿಸ್ತಾರೆ, ಯಾವುದೇ ಗಲಾಟೆ ಇಲ್ಲ ಏನಿಲ್ಲ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಇದಂತೂ ತುಂಬ ಚೆನ್ನಾಗೈತೆ. ಒಬ್ಬರಿ ಶಿಕ್ಷಕರೇ, ಭಕ್ತಾದಿಗಳು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ಇನ್ನೂ ಹಲವಾರು ಭಕ್ತಾದಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ನೀವೇ ನೋಡ್ತಿದ್ದೀರಾ. ಹೀಗೆ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿಗೋಸ್ಕರ ಇನ್ನೂ ಭಕ್ತಾದಿಗಳು ಕಾಯ್ತಾ ಇದ್ದಾರೆ, ಬನ್ನಿ ಅವ್ರನ್ನು ಮಾತಾಡ್ತಾನೆ. ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಅರುಣ. ಅರುಣ ಅಂತ ಹೇಳಿ, ಈ ಕಾರ್ಯಕ್ರಮ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಸಮಾರಂಭ ಈ ಜಾತ್ರೆನ ಹೇಗ್ ನಡೀತಿದೆ, ನೀವು ಬಂದಿರ್ತೀರಲ್ಲ ಎಷ್ಟೋ ವರ್ಷದಿಂದ, ಸೊ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅನ್ನೋದು ನೀವು ನನ್ನ ಕಾರ್ಯಕ್ರಮದಲ್ಲಿ ಹೇಳಿ. ವರ್ಷ ವರ್ಷನು ಬರ್ತಾ ಇದೀವಿ, ವರ್ಷ ವರ್ಷನು ತುಂಬಾ ಚೆನ್ನಾಗಿ ನಡೀತಿದೆ. ಆನಂದ್ ಗುರುಜಿಗಳು ಬರ್ತಾರೆ, ಅವ್ರದ್ದು ಕಾರ್ಯಕ್ರಮ ಚೆನ್ನಾಗಿರುತ್ತೆ. ಮತ್ತೆ ನಾವು ತಿರುಪತಿಗಂತೂ ಹೋಗಿ ಅಲ್ಲಂತೂ ನೋಡಕ್ಕಾಗಲ್ಲ ದೇವ್ರನ್ನ, ಇಲ್ಲಿ ಬಂದು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಪ್ರಸಾದ ಇಸ್ಕೊಂಡು ನಾವು ಹೋಗ್ತೀವಿ ಸಂತೋಷದಿಂದ. ಅಷ್ಟೇ, ತುಂಬಾ ಸಂತೋಷ ಆಗುತ್ತೆ ಇಲ್ಲಿ ಬಂದು. ನೋಡಿದ್ರಲ್ಲ ವೀಕ್ಷಕರೇ, ಅವ್ರು ಹೇಳಿದ್ರು ತಿರುಪತಿಗೆ ಹೋದಷ್ಟೇ ಅವ್ರಿಗೆ ಖುಷಿ ಆಗುತ್ತಂತೆ, ಸೊ ನೀವು ಮಿಸ್ ಮಾಡ್ಕೋಬೇಡಿ, ನೆಕ್ಸ್ಟ್ ವರ್ಷ ಇಲ್ಲಿಗೆ ಬಂದು ಈ ಜಾತ್ರೆಯಲ್ಲಿ ನೀವು ಪಾಲ್ಗೊಳ್ಳಿ ಅಂತ ನಾನು ಹೇಳಿ. ವೀಕ್ಷಕರೇ, ಭಕ್ತಾದಿಗಳು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ಈಗ 4 ವರ್ಷದಿಂದ ಬಂದಿರುವಂತ ಒಬ್ಬ ಭಕ್ತಾದಿ ನಮ್ಮ ಜೊತೆ ಇದ್ದಾರೆ, ನೋಡೋಣ ಬನ್ನಿ ಅವ್ರು ಹೇಗೆ ಮಾತಾಡ್ತಾರೆ ಅಂತ ಹೇಳಿ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಹೇಳಿ ಮಾ, ಈ ಕಾರ್ಯಕ್ರಮದಿಂದ ಬರ್ತಿದ್ದೀನಿ, 4 ವರ್ಷದಿಂದ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ದೇವ್ರ ಮಹಿಮೆನೂ ಹಂಗೆ ಇದೆ, ನಾನು ಬಂದು ನೋಡ್ಕೊಂಡು ತುಂಬಾ ಸಂತೋಷ ಆಯ್ತು ಬಂದಿದ್ದಕ್ಕೆ. ಪ್ರತಿ ವೈಕುಂಠಕ್ಕೂ ನೀವು ಇಲ್ಲೇ? ಹೌದು, ಬರ್ತಾ ಇರ್ತೀನಿ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನಮ್ಮ ವ್ಯತ್ಯಾಸ? ಈ ಸರಿ ಸ್ವಲ್ಪ ಇನ್ನೂ ಡೆಕೋರೇಷನ್ಸ್ ಎಲ್ಲ ಜಾಸ್ತಿ ಜೋರಾಗಿ ಮಾಡಿದ್ದಾರೆ ಲಾಸ್ಟ್ ಇಯರ್ಗಿಂತ, ಜನಸಂಖ್ಯೆ ಎಲ್ಲ ಜಾಸ್ತಿ ಇರೋದ್ರಿಂದ ಅವರು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅವ್ರು ಮಾತಾಡಿದ್ರು ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಅಂತ ಹೇಳಿ, ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ನಡೀತಾ ನೀವು ಬಂದು ಇಲ್ಲಿ ಪಾಲ್ಗೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಭಕ್ತಾದಿಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈಗ ನಮ್ ಜೊತೆ ಹಿರಿಯ ಅಂದ್ರೆ ಇಲ್ಲಿಗೆ ಬರ್ತಿರೋಂತ ಒಬ್ರು ಮಹಿಳೆ ಕೂಡ ನಮ್ ಜೊತೆ ನಡೀತಾರೆ, ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಅಂತ ಹೇಳಿ. ನಮಸ್ತೆ ಮಾ. ಸರಿ, ನಮಸ್ತೆ ಮಾ. ಏನ್ ನಿಮ್ ಹೆಸರು? ರತ್ನ ಅಂತ. ರತ್ನ ಅಂತ ಹೇಳಿ ಮಾ, ನೀವು ಈ ಜಾತ್ರೆ ಬರ್ತಿದ್ದೀರಲ್ವಾ, ಈ ಜಾತ್ರೆ ಬಗ್ಗೆ ನೀವ್ ಮಾತಾಡ್ತೀರಾ? ಚೆನ್ನಾಗಿದೆ, ನಾವು ದೇವಸ್ಥಾನ ನೋಡಿ ತುಂಬಾ ಅಲಂಕಾರ ವರ್ಷ ವರ್ಷ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ, ನಮ್ಗೂ ಇಷ್ಟ ಆಯ್ತು, 3 ವರ್ಷದಿಂದ ಬರ್ತಾ ಇದೀವಿ.
ಅಂದ್ರೆ ಲಾಸ್ಟ್ ಇಯರ್ಗೂ ಇಯರ್ಗೂ ಏನ್ ವ್ಯತ್ಯಾಸ? ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಈ ವೇಳೆ ಪ್ರಕಾರ ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಆನಂದ ಗುರುಜಿ ಬದ್ರೆ ಬಂದ್ವಿ, ಅವರು ಸಾಯಂಕಾಲ ಆಗುತ್ತಂತಲ್ಲ ಬರೋದು. ಸರಿ, ಹೊಸಲ್ ಭರತನಾಟ್ಯ ಎಲ್ಲ ಚೆನ್ನಾಗಿತ್ತು, ಈಗೇನು ಇಲ್ಲ. ಅವರು ಭರತನಾಟ್ಯ ಚೆನ್ನಾಗಿತ್ತು, ಬೇರೆ ಕಾರ್ಯಕ್ರಮಗಳು ನಡೀತಿದೆ ಅಲ್ವಾ? ಚೆನ್ನಾಗಿ ನಡೀತಾರೆ, ಚೆನ್ನಾಗಿ ನಡೀತಾ ಇದೆ. ಸರಿ, ನೋಡಿದ್ರಲ್ಲ ವೀಕ್ಷಕರೇ, ಅವ್ರು ಹೇಳಿದ್ರು ಹಲವಾರು ಕಾರ್ಯಕ್ರಮ ಇಲ್ಲಿ ನಡೀತಿದೆ ಅಂತ ಹೇಳಿ, ನೀವು ಬಂದು ಇಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಈ ಒಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ದೇವರ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಬಂದಂತವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಒಂದು ದೇವರ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಮಾತಾಡ್ತಾರೆ ಮಾತಾಡ್ಸೋಣ. ನಮಸ್ಕಾರ, ನಾವು ಚನ್ನಪಟ್ಟಣದಿಂದ ಬರ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದ ಬಗ್ಗೆ ದೇವರ ಬಗ್ಗೆ ನಮಗೆ ತುಂಬಾ ಸಂತೋಷ ಆಗಿದೆ. ಭಗವಂತ ನೋಡಿ, ತಿರುಪತಿ ವೆಂಕಟರಮಣ ದೇವರನ್ನ ನೋಡಿದಂಗೆ ಆಗ್ತಾ ಇದೆ. ಬಹಳ ಸಂತೋಷ ಆಗಿದೆ, ಮತ್ತೆ ಮನಸ್ಸಿಗೆ ತೃಪ್ತಿ ಆಗಿದೆ. ವೈಕುಂಠದಿಂದ ಬಂದಂತ ಅನುಭವ ಆಗ್ತಾ ಇದೆ ನಮ್ಗೆ. ಭಗವಂತ ನೋಡಿ, ತುಂಬಾ ಸಂತೋಷ ಆಗಿದೆ. ಪ್ರಿಯ ವೀಕ್ಷಕರೇ, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಾಮಿ ವೆಂಕಟೇಶ್ವರನ ನೋಡಿದಷ್ಟೇ ಆನಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಚಾನೆಲ್ ಪರವಾಗಿ ಅಭಿನಂದನೆಗಳು. ಬೇರೆಯವ್ರನ್ನ ಮಾತಾಡ್ಸೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ದೇವರ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ದೇವರನ್ನ ವೀಕ್ಷಣೆ ಮಾಡ್ಕೊಂಡು ಬಂದಂತ ಒಬ್ಬರು ಭಕ್ತರಿದ್ದಾರೆ. ಬನ್ನಿ, ಅವರು ದೇವರ ಒಂದು ಕಾರ್ಯಕ್ರಮದ ಬಗ್ಗೆ, ದೇವರ ಬಗ್ಗೆ ಏನ್ ಮಾತಾಡ್ತಾರೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಬರ್ತಾ ಇದ್ದೀರಾ? ರಾಮನಗರದಿಂದ ಬರ್ತೀವಿ. ಸರ್, ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದೀರಾ? ಹತ್ತು ವರ್ಷದಿಂದ ಕಾರ್ಯಕ್ರಮ ಬರ್ತಾ ಇದೆ. ಸರ್, ಈ ಕಾರ್ಯಕ್ರಮದ ಬಗ್ಗೆ ಮತ್ತೆ ಇಲ್ಲಿ ಒಂದು ಜಾತ್ರಾ ಸಮಾರಂಭದ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈ ವೈಕುಂಠ ಏಕಾದಶಿ ದಿವಸ ದೇವರ ದರ್ಶನ ಮಾಡಿದ್ರೆ ಎಲ್ಲಾ ಪಾಪ ಕರ್ಮಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ವರ್ಷ ವರ್ಷ ಬರ್ತಾ ಇದ್ದೀವಿ. ನಮ್ಗೆ ತುಂಬಾ ಅನುಕೂಲ ಆಗಿದೆ, ಅದರಿಂದ ವರ್ಷ ವರ್ಷ ಬರ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ದೇವರನ್ನ ವೀಕ್ಷಿಸೋದಕ್ಕೆ ಹಾಗೂ ದೇವರ ಕಾರ್ಯಕ್ರಮದಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡೋದಕ್ಕೆ ಚನ್ನಪಟ್ಟಣದ ಆನಂದ್ ಆಡಿಯೋ ಭಜನಾ ಮಂಡಳಿ ಅದು ಹೇಳ್ತಾ ಇದ್ದೀನಿ. ಆನಂದ್ ಆದ್ರಿ ಭಜನಾ ಮಂಡಳಿ ಅವರು ಬಂದಿದ್ದಾರೆ. ಅವರನ್ನ ದೇವರ ಬಗ್ಗೆ, ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಅವ್ರು ಏನ್ ಮಾತಾಡ್ತಾರೆ ಮಾತಾಡ್ಸೋಣ, ಬನ್ನಿ. ನಮಸ್ಕಾರ ಮೇಡಮ್ ಅವರೇ. ನಾವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ನಮ್ಮ ಭಜನಾ ಮಂಡಳಿ ಓಪನ್ ಆಗಿ 5 ವರ್ಷಗಳಾಯ್ತು. 5 ವರ್ಷದಿಂದ ಸತತವಾಗಿ ನಾವು ಈ ದೇವಸ್ಥಾನಕ್ಕೆ ಬಂದು ಭಜನಾ ಕಾರ್ಯಕ್ರಮ ಕೊಡ್ತಾ ಬಂದಿದ್ದೀವಿ. ಇವತ್ತು ಒಂದಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ, ಈ ಒಂದು ಸಡಗರ ಸಂಭ್ರಮದ ಬಗ್ಗೆ ನೀವು ಏನನ್ನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ದಾಸ ಭಾರತಿ ಸಂಘದಿಂದ ನಾವು ಈ ಭಜನಾ ಕಾರ್ಯಕ್ರಮ ನಡೆಸ್ತಾ ಇದೀವಿ. ನಿಜಕ್ಕೂ ಹೇಳ್ಬೇಕು ಅಂದ್ರೆ ಈ ದೇವಸ್ಥಾನ ಹಾಡೋದು ನಮ್ಗೊಂದು ಭಾಗ್ಯ ಇದ್ದಂಗೆ. ನಾವು ಶ್ರೀನಿವಾಸನನ್ನ ಆರಾಧ್ಯ ದೇವ ಅಂತ ತಿಳ್ಕೊಂಡು ಇದ್ರಿಂದ ಶ್ರೀನಿವಾಸನಿಗೆ ನಾವು ಇಲ್ಲಿ ಬಂದು ಪ್ರಾರ್ಥನೆ ಮಾಡೋದು, ಭಜನಾ ಕಾರ್ಯಕ್ರಮ ಕೊಡೋದು ನಮಗೆ ನಿಜಕ್ಕೂ ಆದಂತ ಸಂತೋಷವಾದಂತ ವಿಷಯ. ಅರೇ ಶ್ರೀನಿವಾಸ. ಪ್ರಿಯ ವೀಕ್ಷಕರೇ, ದೇವರ ಬಗ್ಗೆ, ದೇವಸ್ಥಾನದ ಕಾರ್ಯಕ್ರಮದ ಬಗ್ಗೆ ಆನಂದ ಆದ್ರಿ ಭಜನಾ ಮಂಡಳಿ ಅವರು ತುಂಬ ಹೃದಯದಿಂದ ಮಾತಾಡಿದ್ರು. ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ತುಂಬಾ ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಈಗ ಇನ್ನೊಂದು ಗುಂಪು ನಮ್ಮ ಜೊತೆ ಕಾಯ್ತಾ ಇದೆ, ಅವರ ಅನಿಸಿಕೆ ಅಭಿಪ್ರಾಯ ಏನ್ ಹೇಳ್ತಾರೆ ಈ ಜಾತ್ರೆ ಬಗ್ಗೆ ಅಂತ ಕೇಳೋಣ. ಮನೆ ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಪವಿತ್ರ ಅಂತ. ಪವಿತ್ರ, ಇಷ್ಟು ವರ್ಷದಿಂದ ಬರ್ತಿದ್ದೀರಮ್ಮ ಇಲ್ಲಿ ಜಾತ್ರೆಗೆ? ಫಸ್ಟ್ ಬರ್ತಾ ಇರೋದು. ಫಸ್ಟ್ ಬರ್ತಾ ಇದ್ದಾರೆ. ಹೇಳಿ, ಬೇರೆ ಜಾತ್ರೆಗೆ ಹೋಗಿರ್ತೀರಾ ಅಲ್ವಾ, ಈ ಜಾತ್ರೆಗೂ ಆ ಜಾತ್ರೆಗೂ ಏನ್ ವ್ಯತ್ಯಾಸ? ಇಲ್ಲಿ ಹೇಗ್ ನಡ್ಸ್ಕೊಡ್ತಿದ್ದಾರೆ, ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ? ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ, ಅದಕ್ಕಿಂತ ಇಲ್ಲಿ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಬೇರೆ ಜಾತ್ರೆಗಳಿಗಿಂತ ಇಲ್ಲಿ ಚೆನ್ನಾಗಿ ನಡೀತಿದೆ. ಹೌದು. ಅಂದ್ರೆ ನೆಕ್ಸ್ಟ್ ವರ್ಷ ಇಲ್ಲೇ ಬರೋ ಪ್ಲಾನ್ ಇದೆಯಾ? ಹೌದು ಮೇಡಮ್, ಬರ್ತಾ ಇರ್ತೀವಿ, ಮತ್ತೆ ವರ್ಷ ವರ್ಷನೂ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಮ್ಯಾಮ್.
ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ವರ್ಷ ವರ್ಷನೂ ಕೂಡ ಇಲ್ಲೇ ಬರ್ತಾರಂತೆ. ಈಗ ಇನ್ನೊಂದು ಗುಂಪು ರೆಡಿ ಆಗಿದೆ ನೋಡೋಣ ಬನ್ನಿ ಅವ್ರು ಹೇಗೆ ಮಾತಾಡ್ತಾರೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಮಮತಾ. ಮಮತಾ, ಮಮತಾ ಹೇಳಿ, ಎಷ್ಟು ವರ್ಷದ ಇಲ್ಲಿಗೆ ಬರ್ತಿದ್ರೆ, ಹೇಗೆ ನಡೀತಿದೆ ಇಲ್ಲಿ ಜಾತ್ರೆ? ರಾಮನಗರದವರು ನಾವು ಇದೇ ಫಸ್ಟ್ ಬರ್ತಾ ಇರೋದು, ತುಂಬಾ ಚೆನ್ನಾಗಿ ನಡೀತಾ ಇದೆ, ಮತ್ತೆ ಬರ್ಬೇಕು ನೋಡ್ಬೇಕು ಅನ್ನಿಸ್ತದೆ. ಅಂದ್ರೆ ನೀವು ಬೇರೆ ಜಾತ್ರೆಗಳಿಗೂ ಹೋಗಿರ್ತೀರ ಅಲ್ವಾ, ಈ ಜಾತ್ರೆಗೂ ಆ ಜಾತ್ರೆಗೂ ಏನ್ ವ್ಯತ್ಯಾಸ? ಇದು ತುಂಬಾ ಇದಾಗಿ ನಡೆಸ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಇದಾಗುತ್ತೆ. ಬನ್ನಿ ವೀಕ್ಷಕರೇ, ಇಲ್ಲಿನ ಕಾರ್ಯಕ್ರಮದ ಬಗ್ಗೆ ಇನ್ನೊಬ್ಬ ಮಾತಾಡ್ತಾರೆ, ಅವ್ರು ಹೇಗ್ ಮಾತಾಡ್ತಾರೆ ಅಂತ ನೋಡೋಣ. ನಮಸ್ತೆ ಮೇಡಮ್. ಹೇಳಿ ಸರ್, ನಿಮ್ಮ ಹೆಸರು? ಗಂಗಾಧರ್ ಮೂರ್ತಿ ಅನ್ಬಿಟ್ಟು, ನಾನು ಇದೇ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಹೇಳಿ ಸರ್, ಬೇರೆ ಜಾತ್ರೆಯಲ್ಲೂ ಮಾಡ್ತಿರ್ತಾರಲ್ಲ, ಈ ಜಾತ್ರೆನು ಮಾಡ್ತಾರೆ, ಸೊ ಆ ಜಾತ್ರೆ ಈ ಜಾತ್ರೆಗೆ ಏನ್ ವ್ಯತ್ಯಾಸ, ಇಲ್ಲಿ ಏನ್ ವಿಶೇಷ ಅಂತ ಹೇಳಿ? ಇಲ್ಲಿ ಏನು ಅಂದ್ರೆ, ಮುಖ್ಯವಾಗಿ ಆ ಜಾತ್ರೆ ಈ ಜಾತ್ರೆ ಅಂತಲ್ಲ, ಇದು ವೈಕುಂಠ ಏಕಾದಶಿ ಅಂತ, ಸಾಕ್ಷಾತ್ ಪರಮಾತ್ಮನ ಇವತ್ತು ಸ್ವರ್ಗದ ಬಾಗಿಲು ತೆಗ್ದಿರ್ತಾನೆ ಅಂತ ಪ್ರತೀತಿ. ಅದರಲ್ಲೂ ಈ ಕರಿಯಪ್ಪನ ದೊಡ್ಡಿ ಇರುವಂತಹ ದೇವಸ್ಥಾನದಲ್ಲಿ ಒಂದು ಪ್ರತೀತಿ ಇದೆ. ಏನಂದ್ರೆ, ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅವ್ರ ಆಸೆಗಳು ಈಡೇರ್ತವೆ ಅಂತ ಭಕ್ತಾದಿಗಳಲ್ಲಿ ಮನಸ್ಸಲ್ಲಿ ಮನೆ ಮಾಡಿದೆ. ಆಮೇಲೆ ಸುತ್ತಮುತ್ತಲ ಗ್ರಾಮದಲ್ಲಿರೋರೆಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು ದರ್ಶನ ತಗೋತಾರೆ. ಆಮೇಲೆ ನಾವೇನಾದರೂ ಒಂದು ನೆನೆಸ್ಕೊಂಡ್ರೆ ಅದು ಈ ಸ್ಥಾನದಲ್ಲಿ, ಈ ದೇವಸ್ಥಾನದಲ್ಲಿ ಅದು ನಡೆಯುತ್ತೆ ಅಂತ ಒಂದು ಪ್ರತೀತಿ ಇದೆ. ಪ್ರತಿ ವರ್ಷ ವೈಕುಂಠ ಏಕಾದಶಿ ಆದ ತಕ್ಷಣ ನಾವು ಸುಮಾರು ಸುತ್ತಮುತ್ತ ಗ್ರಾಮದೆಲ್ಲ ಸೇರಿಸಿ ಸುಮಾರು ಒಂದು 2,000 ಜನ 3,000 ಜನ ಪಾದಯಾತ್ರೆ ಹೋಗ್ತೀವಿ. ತಲೆ ಮೇಲೆ ಒಂದು ಬುತ್ತಿ ಮಡಿಕೊಂಡು ನಾವೆಲ್ಲ ಪಾದಯಾತ್ರೆ ಮಾಡ್ಕೊಂಡು ನಮ್ಮ ದೇವರು ಇಲ್ಲಿ ನಡೆಯುವಂತ ಪ್ರತೀತಿ ಏನು ಅಂದ್ರೆ, ಇಲ್ಲಿ ಬಂದು ನಾವು ಪಾದಯಾತ್ರೆ ಮಾಡಿದ್ರೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಈ ಕರಿಯಪ್ಪನ ದೊಡ್ಡಿ ಅಂತ ಯಾಕೆ ಹೆಸರು ಬಂದಿದೆ ಅಂತ ಅಂದ್ರೆ, ಈ ವೆಂಕಟ ಸ್ವಾಮಿ ಏನಿದೆ, ನಮ್ಮ ವೆಂಕಟ ಸ್ವಾಮಿ ಅವನು ಕಪ್ಪುಗಿರಿದಿಂದ ಕರಿಯಪ್ಪ ಅಂತ ಕರಿತೀವಿ, ಅದರಿಂದ ಕರಿಯಪ್ಪ ದೊಡ್ಡಿ ಅಂತ ಅಂತ ಹೇಳ್ಕೊಳ್ತಾ ಇದೀವಿ. ಎಲ್ಲ ಭಕ್ತಾದಿಗಳು ಬಂದು ದೇವ್ರ ದರ್ಶನ ಪಡೆದು ಇವಾಗ ಗ್ರ್ಯಾಂಡ್ ಆಗಿ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದಾರೆ. ಮತ್ತೆ ಇನ್ನೊಂದು ಗೋಪುರ ಉದ್ಘಾಟನೆ ಇದೆ, ಇನ್ನು ಬಹಳ ಜನ ಬರ್ತಾರೆ. ಮತ್ತೆ ಬಾಳೆಸಾವೆ ಅಂತ ಇದೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತ ಪುಟ್ಸ್ವಾಮೀಜಿ ಅವರು ಹಾಗೂ ಅವ್ರ ತಮ್ಮಂದಿರಾದಂತ ನಮ್ಮ ತಿರುಮಲೆ ಅಣ್ಣವರು ಮತ್ತೆ ಇವರು ಪ್ರತಿಯೊಬ್ಬ ಚಂದ್ರನವರು ಎಲ್ಲ ಸೇರಿಸ್ಕೊಂಡು ಗ್ರಾಮದಲ್ಲಿ ಸುಮಾರು 2,500 ಜನಸಂಖ್ಯೆ ಇದೆ, 400 ಮನೆಗಳು ಇದೆ. ಪ್ರತಿಯೊಬ್ಬರು ಸಹ ನಮ್ಮ ಮನೆ ದೇವರು ಎಂಬುದಂತ ಪ್ರತೀತಿ ಮಾಡಿಕೊಂಡು ಪ್ರತಿ ವರ್ಷ ಪಾದಯಾತ್ರೆ ಹೋಗ್ತಾರೆ. ಪ್ರತಿ ವರ್ಷ ಈ ವೈಕುಂಠ ಏಕಾದಶಿ ದರ್ಶನ ಪಡೆದು ಎಲ್ಲ ಧನ್ಯರಾಗ್ತಾ ಇದ್ದಾರೆ. ವರ್ಷ ವರ್ಷ ಇಲ್ಲಿ ತುಂಬಾ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಅಂತ ಕೂಡ ಹೇಳಿದ್ರು. ಸೊ ಇಲ್ಲಿ ಬಂದು ನೋಡೋದ್ರಿಂದ ತಿರುಪತಿಗೆ ಹೋದಷ್ಟು ಸಂತೋಷ ಆಯ್ತು ಅಂತ ಕೂಡ ಅವ್ರು ಹೇಳಿದ್ರು. ವೀಕ್ಷಕರ ಇನ್ನೊಬ್ಬ ಭಕ್ತಾದಿ ಕೂಡ ನಮ್ ಜೊತೆ ನಡೆಯಿದ್ದಾರೆ, ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ ಹೆಸರು? ಸೋಮಶೇಖರ್ ಅಂತ. ಸೋಮಶೇಖರ್ ಅವ್ರೆ, ಎಲ್ಲಿಂದ ಬರ್ತಿರೋದು ನೀವು? ಬಿಡದಿಂದ ಬರ್ತಾರೆ. ಬಿಡದಿಂದ ಬರ್ತಾರೆ. ಹೇಳಿ, ಈ ಜಾತ್ರೆ ಹೇಗ್ ನಡೀತಿದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಜಾತ್ರೆ ಒಂದು ಸಿಕ್ಕಾಬೇಡ ಸೂಪರ್ ಆಗಿ ನಡೀತಾ ಇದೆ. ನನ್ಗೆ ಬೇರೆ ಕೆಲಸ ಇದ್ರು ನಾನು ಜಾತ್ರೆ ನೋಡ್ಬೇಕು ಅಂತ ಬೇರೆ ಊರಿಂದ ಬಂದಿದ್ದೀನಿ. ನಿಮ್ ಚಾನಲ್ ಬಂದಿದೆ ಅಂತ ನನಗೆ ಇನ್ನೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನೀವು ಬಿಡದಿಂದ ಇಲ್ಲಿ ಬಂದಿರೋದಕ್ಕೆ ನಿಮ್ಗೂ ಒಂದ್ಸಲಿ ಥ್ಯಾಂಕ್ಸ್ ಹೇಳಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಹಲವಾರು ಭಕ್ತಾದಿಗಳು ಬಂದಿದ್ರು ಬೇರೆ ಊರಿಂದ ಬಂದು ಅವರ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಂಡು, ಆದ್ರೆ ಇದೇ ಊರಿನ ಗ್ರಾಮಸ್ಥರು ನಮ್ ಜೊತೆ ಇದಾರೆ. ನೋಡೋಣ ಬನ್ನಿ ಅವ್ರೇನ್ ಹೇಳ್ತಾರೆ ಅವ್ರ ಊರಿನ ಬಗ್ಗೆ ಅಂತ ಹೇಳಿ. ನಮಸ್ತೆ ಮೇಡಮ್ ಅವರೇ. ಇದು ಪುರಾತನ ಕಾಲದ ದೇವಸ್ಥಾನ, ಸುಮಾರು ವರ್ಷಗಳಿಂದನೇ ಇದೆ. ವೆಂಕಟೇಶ್ವರ ವೈಕುಂಠ ಏಕಾದಶಿ ಅಂದ್ಬಿಟ್ಟು ಚಿಕ್ಕ ತಿರುಪತಿ ಅಂತಲೇ ಹೇಳಬೇಕು. ಇಲ್ಲಿ ಬಂದಕ್ಕಂಥ ಭಕ್ತಾದಿಗಳು ಭಾಳ ಒಂದು ಏನು ಹರಕೆ ಹೊತ್ಕೊಂಡ್ಬರ್ತಾರೆ, ಆ ಹರಕೆನ ಪರಮಾತ್ಮ ಅವ್ರನ್ನ ನಿಭಾಯಿಸಿ ಅವ್ರಿಗೆ ಕುಟುಂಬದವ್ರಿಗೆ ಅವ್ರಿಗೆಲ್ಲರೂ ಒಳ್ಳೇದು ಮಾಡ್ತಾ ಇದೆ. ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ, ಬಂದಾಗ ಭಕ್ತಾದಿಗಳಿಗೆಲ್ಲೂ ತುಂಬ ಅನುಕೂಲ ಆಗ್ತಿದೆ. ಮತ್ತು ಈ ವರ್ಷ ವರ್ಷನೂ ಇದು ಏನು ಪ್ರೋಗ್ರಾಮ್ ಮಾಡ್ತಾರೆ ಈ ವೈಕುಂಠ ಏಕಾದಶಿ ದಿವಸ, ಪ್ರತಿ ವರ್ಷ ವರ್ಷನೂ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿಶೇಷ ಏನಪ್ಪ ಅಂತಂದ್ರೆ, ಪ್ರತಿ ವರ್ಷ ಪಾದಯಾತ್ರೆ ಇಲ್ಲಿಂದ ತಿರುಪತಿಗೆ ಪಾದಯಾತ್ರೆ ಹೋಗ್ತಾರೆ. ಪ್ರತಿ ವರ್ಷ ಇಲ್ಲಿಂದ ಹೋಗ್ತಾ ಇದ್ದಾರೆ. ಈಗ ಮೂರು ವರ್ಷದಿಂದ ಹೋಗ್ತಿದ್ದಾರೆ. ಸುಮಾರು ಭಕ್ತಾದಿಗಳು ಒಂದು 500-600 ಜನವರೆಗೂ ಭಕ್ತಾದಿಗಳು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ದೇವ ಪರಮಾತ್ಮನ ಇದಕ್ಕೆ ಒಂದು ಪಾತ್ರರಾಗಿ ಎಲ್ಲರಿಗೂ ಒಳ್ಳೆದಾರ ಆಗ್ತದೆ. ಇಷ್ಟನ್ನ ಹೇಳ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗ್ರಾಮಸ್ಥರು ಹೇಗ್ ಮಾತಾಡಿದ್ರು ಅಂತ, ಪಾದಯಾತ್ರೆ ಅವ್ರು ಹೋಗ್ತಾರಂತೆ. ಇಲ್ಲಿನ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ನೆಕ್ಸ್ಟ್ ವರ್ಷ ನೀವು ಇಲ್ಲೇ ಬಂದು ಇಲ್ಲಿ ನೀವು ಪಾಲ್ಗೊಳ್ಬಹುದು ಅಂತ ಹೇಳ್ತೀನಿ. ಬನ್ನಿ ವೀಕ್ಷಕರೇ, ಈ ಜಾತ್ರೆ ಬಗ್ಗೆ ಇಲ್ಲಿನ ಹಿರಿಯರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಮ್ಯಾಮ್. ತೃಪ್ತಿ ಬಗ್ಗೆ ಹೋಗಿದ್ವಿ, ತೃಪ್ತಿಗಿಂತ ಚೆನ್ನಾಗಿ ಸುಸ್ತಮವಾಗಿ ನಡೀತಾ ಇದೆ ಇದು ಜಾತ್ರೆ. ಇದ ಇನ್ನೂ ನೋಡ್ಬೇಕು ಅನ್ನಿಸ್ತದೆ, ಇನ್ನೂ ಉಳಿದಿರುವಂತ ಜನಕ್ಕೆ ತಿಳಿಸ್ಬೇಕು
ಅವರು ಬಂದು ನೋಡಿ ಇಲ್ಲಿ ತೃಪ್ತಿಯಿಂದ ಉನ್ನತವಾಗಿ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ನಾವು ಪಾದಯಾತ್ರೆ ಹೋಗ್ಬೇಕು ತೃಪ್ತಿಗೆ ಇನ್ನೊಂದು ಸಾರಿ ಅನ್ನಿಸ್ತದೆ. ಅದು ಇದೇ ಎರಡನೇ ತೃಪ್ತಿ ಆಗೋದೆ ಆ ತೃಪ್ತಿಗಿಂತ ಸಂತೋಷ ಭಾರಿ ಸಂತೋಷ ಆಯ್ತಾ ಇದೆ ನೋಡೋಕ್ಕೆ. ನಮ್ಗೆ ಭಾರಿ ಸಂತೋಷ ನೋಡಕ್ಕೆ ಇನ್ನೂ ಜನ ಕರ್ಕೊಂಡ್ ನೋಡಿಸುವ ಅನ್ನಿಸ್ತಾ ಇದೆ. ಯಾವ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ, ನಾವು ಅಲ್ಲೊಂದು ಆಡಾಡಿದೆ ಅಂತ ಹೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಎಲ್ಲ ವೀಕ್ಷಕರೇ, ಭಕ್ತಾದಿಗಳು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಇಲ್ಲಿ ಇನ್ನೂ ಹಲವಾರು ಭಕ್ತಾದಿಗಳು ಬಂದು ಹೋಗ್ತಾ ಇದಾರೆ. ದೇವ್ರ ದರ್ಶನ ಪಡೆದವರು ದೇವ್ರ ಬಗ್ಗೆ ಇಲ್ಲಿನ ಜಾತ್ರೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಮ್ಯಾಮ್, ನಿಮ್ ಹೆಸರು ಸರ್? ಭೀಮೇಶ್ ಅಂತ ಹೇಳಿ. ಭೀಮೇಶ್ ಅಂತ ಹೇಳಿ ಸರ್, ಇಲ್ಲಿನ ಜಾತ್ರೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇದು. ಈ ದೇವಸ್ಥಾನ ಸುಮಾರು ನಾನು ನೋಡ್ಬಿಟ್ಟಿಗೆ ನಾನು ಒಂದು 15 ವರ್ಷದಿಂದ ಕಂಡುಹಿಡಿಸಿ ಬರ್ತಾ ಇದ್ದೀನಿ. ಇಲ್ಲಿ ಈ ಭಗವಂತ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಲಕ್ಷಾಂತರ ಜನ ಪ್ರತಿ ವರ್ಷ ಲಕ್ಷಾಂತರ ಬಂದು ಒಳತನ ಕಂಡಿದ್ದಾರೆ. ಈ ಭಗವಂತನ ಅನುಗ್ರಹ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಅಂತ ಆಗ್ತಾ ಇಲ್ಲ ಅನುಗ್ರಹ. ಇದು ಅಕ್ಕಪಕ್ಕ ಜಸ್ಟ್ ಗಂಡ ರಾಜ್ಯದಿಂದ ಬರ್ತಾ ಇದಾರೆ ಇಲ್ಲಿ. ಲಕ್ಷಾಂತರ ಭಕ್ತಾದಿಗಳು ಔಟ್ ಆಫ್ ರಾಜ್ಯದಲ್ಲಿ ಇದ್ದಾರೆ. ಮುಂದಿನ ಪ್ರಕಾರ ವರ್ಷದಿಂದ ಭಕ್ತಾದಿಗಳು ಬನ್ನಿ ವೀಕ್ಷಕರೇ. ಈಗ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಇದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಸ್ವಾಮೀಜಿ. ಸರ್, ಈ ದೇವಸ್ಥಾನದ ಬಗ್ಗೆ ನೀವೇನ್ ಹೇಳ್ತೀರಾ ಹೇಳಿ ಸರ್. ಇದು ವೈಕುಂಠ ಏಕಾದಶಿ, ಪ್ರತಿ ಈಗ ಒಂದು ತಂದೆ ನಡೆಸ್ತಾ ಇದ್ರು, ಅದಕ್ಕಿಂತ ಈಗ ಅಭಿವೃದ್ಧಿ ನಡೆಸ್ತಾ ಇದ್ದೀವಿ ವೈಕುಂಠ ಏಕಾದಶಿ ಆಶೀರ್ವಾದದೊಂದಿಗೆ. ಇವತ್ತು ಸಾವಿರಾರು ಜನ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಿದ್ರೆ, ಎಲ್ಲ ಪ್ರಸಾದ ಎಲ್ಲ ವಿನಿಯೋಗ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ. ತುಂಬ ಚೆನ್ನಾಗಿ ಮಾತಾಡಿದ್ರು ಈ ದೇವಸ್ಥಾನದ ಬಗ್ಗೆ. ನೀವು ಒಂದ್ಸಲ ಬಂದು ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಪಡೀರಿ ಅಂತ ನಾನು ಹೇಳ್ತೀನಿ. ಸುತ್ತಲೂ ತೀರ್ಥಗಳ ಗಿರಿಗಳ ನಡುವಿರುವ ಮುತ್ತಿನ ನಗೆ ಚೆಲ್ಲುವ ಹರಿ ಮಂದಿರ. ಕೊಡಲಾಭಿಷೇಕರ ಇಷ್ಟೊತ್ತರಿಗೂ ವಿಶೇಷವಾದ ಕಾರ್ಯಕ್ರಮವನ್ನು ಬಿಡದಿಯಲ್ಲಿ ಮತ್ತು ಈ ಚನ್ನಪಟ್ಟಣದ ಒಂದು ದೇವಸ್ಥಾನದಲ್ಲಿರುವಂತಹ ಪೂಜಾ ವಿಧಿ ವಿಧಾನಗಳನ್ನ ನೋಡಿದ್ರೆ ಸಾಕಷ್ಟು ಸಾವಿರಾರು ಭಕ್ತರು ಇಲ್ಲಿ ನೆರೆದ್ರು. ನಮ್ಮ ಮಾಸ್ಟರ್ ಕೂಡ ಅದರ ಜೊತೆಗಿತ್ತು. ನೀವೊಂದು ಎಲ್ಲ ವಿಚಾರಗಳನ್ನ ನಾವು ವಿಶೇಷವಾಗಿ ಮುಂದಿನ ವರ್ಷನೂ ಕೂಡ ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ದರ್ಶನ್ ಮಾಸ್ಟರ್. ಬಾಯ್ ತಾಯಿ ಸಿರಿಯ ಸೂಸುವಗಿರಿಯಲ್ಲಿ ಮುತ್ತಿನಾರತಿ ಪಡೆವ ಶ್ರೀನಿಧಿಯ ಮಂದಿರ ಬಂಗಾರಗಿರಿಯ ಕರಿಮಂದಿರ ಶೃಂಗಾರ ಗೋವಿಂದನ ಸಿರಿಮಂದಿರ